ಕಳೆದ ವರ್ಷ ಮಂಗಳೂರಿನಲ್ಲಿ ಪ್ರಕೃತಿ ವಿಕೋಪ ಉಂಟಾದ ಸಂದರ್ಭದಲ್ಲಿ ಮರದ ರೆಂಪೆ ಬಿದ್ದು ಗಾಯಗೊಂಡಿದ್ದ ಮಹಿಳೆಯೊಬ್ಬರಿಗೆ ಬಿಜೆಪಿ ಮುಖಂಡ ಸತ್ಯಜಿತ್ ಸೂರತ್ಕಲ್ ಅವರು ಧನಸಹಾಯ ನೀಡಿದ್ದಾರೆ. ಮಂಗಳೂರಿನ ಮಂಗಳದೇವಿ ದೇವಸ್ಥಾನದ ಮುಂಭಾಗದಲ್ಲಿರುವ ಬೃಹದಾಕಾರದ ಮರದ ಕೊಂಬೆ ಮುರಿದು ಸೈನಿಕ ರತ್ನಾಕರ ಕೊಟ್ಯಾನ್ ಎಂಬುವರ ಪತ್ನಿ ಸುರೇಖಾರಿಗೆ ಏಟಾಗಿತ್ತು. ಕುತ್ತಿಗೆ ಭಾಗಕ್ಕೆ ಗಂಭೀರ ಏಟು ಬಿದ್ದಿದ್ದು ಚಿಕಿತ್ಸೆಗೆ ಆಗಲೇ ಸುಮಾರು 4-5 ಲಕ್ಷ ರೂಪಾಯಿ ಖರ್ಚು ತಗಲಿತ್ತು. ಆದರೆ ಸರ್ಕಾರ ಕೇವಲ 50,000 ನೀಡುವುದರ ಮೂಲಕ ಕೈ ತೊಳೆದುಕೊಂಡಿತು. ಇದೀಗ ಯೋಧ ರತ್ನಾಕರ ಕೊಟ್ಯಾನ್ ಅವರ ಮನೆಗೆ ಭೇಟಿ ನೀಡಿದ ಬಿಜೆಪಿ ಮುಖಂಡ ಸತ್ಯಜಿತ್ ಸೂರತ್ಕಲ್ ಅವರು 25,000 ರೂಪಾಯಿ ಚೆಕ್ ಅನ್ನ ನೀಡಿದ್ರು. ಇವತ್ತು ನಾವು ಬಂದಿರುವಂತದ್ದು ರತ್ನಾಕರ್ ಕೊಟ್ಯಾನ್ ಅವರ ಮನೆ. ಕಳೆದ ವರ್ಷ ಏನು ಪ್ರಕೃತಿ ವಿಕೋಪ ಬಹಳ ದೊಡ್ಡ ರೀತಿಯಲ್ಲಿ ಮಳೆ ಗಾಳಿ ಇತ್ತು. ಅದರಲ್ಲಿ ಮಂಗಳದೇವಿ ದೇವಸ್ಥಾನ ಮುಂದುಗಡೆ ಬಿದ್ದ ಮರದಿಂದ ಕುತ್ತಿಗೆ ಏಟಾದಂತಹ ಸುರೇಖಾ ಕೋಟ್ಯಾನ್ ಅವರು ರತ್ನಾಕರ್ ಕೋಟ್ಯಾನ್ ಅವರ ಧರ್ಮಪತ್ನಿ ಅವರು 14 ತಿಂಗಳ ಹಿಂದೆ ಘಟನೆ ನಡೆದರೂ ಕೂಡ ಇವತ್ತು ಕೂಡ ಅದನ್ನು ಪೂರ್ತಿಯಾಗಿ ಗುಣಮುಖರಾಗಲಿಲ್ಲ. ಅವತ್ತೇ ಸುಮಾರು 1-5 ಲಕ್ಷ ರೂಪಾಯಿ ಆಸ್ಪತ್ರೆಯಲ್ಲಿ ಖರ್ಚಾದರೆ ಉಳಿದಂಥದ್ದು ಮನೆಯಲ್ಲಿ ಆದ ಖರ್ಚು ವೆಚ್ಚಗಳೇ ಬಂದು ಸರ್ಕಾರ ಕೂಡ ಕೇವಲ 50,000-55,000 ಕೊಟ್ಟು ಕೈ ತೊಳ್ಕೊಳ್ಳುವ ಕೆಲಸವನ್ನು ಮಾಡಿದೆ. ಹಾಗಾಗಿ ನಾವು ಅವತ್ತು ಸೈನಿಕ ಕಲ್ಯಾಣ ಇದೆ, ಕಳೆದ ವರ್ಷ ನಾವು 50,000 ರೂಪಾಯಿಯಷ್ಟು ಸಣ್ಣ ಮೊತ್ತವನ್ನು ಇವರಿಗೆ ಕೊಡುವಲ್ಲಿ ನಮಗೆ ಸಾರ್ವಜನಿಕ ಸಹಕಾರದಿಂದ ಸಾಧ್ಯ ಆಗಿತ್ತು. ಇವತ್ತು ಮತ್ತೆ ಆ ಕುಟುಂಬಕ್ಕೆ ಸೈನಿಕ ಕಲ್ಯಾಣ ನಿಧಿಯ ಹೆಸರಿನಲ್ಲಿ 25,000 ಮೊತ್ತವನ್ನು